ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಇದೀಗ 1050 ಕೋಟಿ ಒಡೆಯ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು? ಅವರು ಐ ಪಿ ಎಲ್ ಅಲ್ಲಿ ಆಡ್ತಾರೆ, 15 ಕೋಟಿ ಕೊಡ್ತಾರೆ, ಇಂಡಿಯಾಗೆ ಆಡ್ತಾರೆ, 7 ಕೋಟಿ ಕೊಡ್ತಾರೆ. ಆದರೆ ವಿರಾಟ್ ಕೊಹ್ಲಿಗೆ ಎಲ್ಲಿಂದ ಬರ್ತಿದೆ ದುಡ್ಡು? ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿರಾಟ್ ಕೊಹ್ಲಿ ಅವರ ಗುಟ್ಟು, ಅಂದರೆ ಅವರ ದುಡ್ಡಿನ ಗುಟ್ಟು. ವಿರಾಟ್ ಕೊಹ್ಲಿ ಅವರ ನೆಟ್ವರ್ತ್ ಇದೀಗ 1050 ಕೋಟಿ ಆಗಿದೆ. 1000 ಕೋಟಿ ಒಡೆಯ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಹೆಂಗೆ ಬರ್ತಿದ್ಯಪ್ಪ ವಿರಾಟ್ ಕೊಹ್ಲಿಗೆ ದುಡ್ಡು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ಪೋಸ್ಟ್ಗೆ 8.9 ಕೋಟಿ ರೂಪಾಯಿ ತೊಗೊತಾರೆ ವಿರಾಟ್ ಕೊಹ್ಲಿ ಡೇ ಪೋಸ್ಟ್ಗೆ. ಇದೀಗ ಮತ್ತೊಂದು ಸುದ್ದಿ ಏನಪ್ಪ ಅಂದರೆ, ಒನ್ ಡೇ ಶೂಟು ವಿರಾಟ್ ಕೊಹ್ಲಿ ಅವರು ಆ್ಯಡೆಲ್ಲ ಶೂಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರಪ್ಪ ಅಂದರೆ ಒಂದು ದಿವಸಕ್ಕೆ 10 ಕೋಟಿ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬೋದು. ಟ್ವಿಟರಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದೇ ಒಂದು ಪೋಸ್ಟ್ನ ಹಾಕಿದ್ರೆ ಟ್ವಿಟರ್ ಅವರು ವಿರಾಟ್ ಕೊಹ್ಲಿಗೆ 2.5 ಕ್ರೋರ್ಸ್ ಕೊಡ್ತಾರೆ. ಹಾಗೆಯೇ ಐ ಪಿ ಎಲ್ಲಲ್ಲಿ ದುಡ್ಡು ಮಾಡ್ತಾರೆ, ಜೊತೆಗೆ ಸ್ಪಾನ್ಸರ್ಶಿಪ್ಪಲ್ಲೂ ಕೂಡ ದುಡ್ಡು ಮಾಡ್ತಾರೆ. ವಿರಾಟ್ ಕೊಹ್ಲಿ ಪೂಮಾ ಸುಮಾರು ಬ್ರ್ಯಾಂಡ್ಗಳಿಗೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ, ಅಲ್ಲಿಂದ ದುಡ್ಡು ಬರುತ್ತೆ. ವಿರಾಟ್ ಕೊಹ್ಲಿ 1050 ಕೋಟಿ ರೂಪಾಯಿ ಇದೀಗ ನೆಟ್ವರ್ತು, ಎಲ್ಲ ಪ್ಲೇಯರ್ಗಳನ್ನ ಬೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಚಿನ್ ತೆಂಡೂಲ್ಕರ್, ರೋಹಿತ್ ಶರ್ಮಾಗೂ ಕೂಡ ಈ ಒಂದು ನೆಟ್ವರ್ತ್ ಇಲ್ಲ, ಎಂ ಎಸ್ ಧೋನಿಗೂ ಕೂಡ ಈ ಒಂದು ನೆಟ್ವರ್ತ್ ಇಲ್ಲ. ವಿರಾಟ್ ಕೊಹ್ಲಿಗೆ ಈ ಒಂದು ನೆಟ್ವರ್ತ್ ಆಗಿದೆ. ವಿರಾಟ್ ಕೊಹ್ಲಿಗೆ ಎಲ್ಲ ಕಡೆಯಿಂದ ಕೂಡ ದುಡ್ಡು ಬರುತ್ತೆ, ದುಡ್ಡಿನ ಸೂರಿ ಮೇಲೆ ಅವ್ರಿಗೆ ಸುರಿಸಿದ್ದಾರೆ ಅಂತ ಹೇಳ್ಬೋದು. ಇದು ವಿರಾಟ್ ಕೊಹ್ಲಿ ಅವರ ಗುಟ್ಟು, 1050 ಕೋಟಿ ಹೇಗೆ ಸಂಪಾದನೆ ಮಾಡಿದ್ರು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.